ಕನ್ನಡ ಈ ಸಿನಿಮಾ ಶುರುವಾದಾಗ, ಈ ಸಿನಿಮಾ ಎಂಡ್ ಆದಾಗ, ಈ ಸಿನಿಮಾ ರಿಲೀಸ್ ಆದಾಗ ಎಲ್ಲದ್ರಲ್ಲೂ ನೀ ಇದೆಯಾ? ಇವತ್ತು ಅಪ್ಪೋರ್ ಧ್ವನಿ ಸಿಕ್ಕಿದೆ, ಆ ಧ್ವನಿನ ಅಭಿಮಾನಿಗಳು ಎಂಜಾಯ್ ಮಾಡ್ತಾರೆ, ಏನ್ ಹೇಳ್ತೀರಿ? ಇಲ್ಲ, ಖಂಡಿತವಾಗೂ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ನಾವು ಶಿವಣ್ಣನ ಧ್ವನಿ ಕೇಳಿದಾಗ ಒಂದು ಲೆಕ್ಕದಲ್ಲಿ ನಮಗೆ ಓಕೆ ಅನ್ನಿಸ್ತು. ಬಟ್ ಆವಾಗ ಈಗ ಅಪ್ಪು ಸರ್ದು ಧ್ವನಿ ಬರತ್ತಲೇ ಫಸ್ಟು ನನಗೆ ಅವ್ರ ವಾಯ್ಸ್ ಕೇಳಿದ್ದೆ ನಾನೇ ಫಸ್ಟು. ಆ ನೋಡಿಬಿಟ್ಟು ಏ ಚೆನ್ನಾಗಿದೆ ಚೌತು ಬೈ, ಇದು ಹೆಂಗಾದ್ರೂ ಮಾಡಿ ಪ್ರಯತ್ನ ಮಾಡಿ ಇನ್ನೊಂದು ರೌಂಡು ನಾವು ಹೊಡೆದ್ಬಿಡ್ಬೋದು, ಎಲ್ಲ ಅಭಿಮಾನಿಗಳು ಖುಷಿ ಆಗ್ತಾರೆ ಅನ್ನೋದಕ್ಕೆ ಅದನ್ನೆಲ್ಲ ಹೈದರಾಬಾದಿಗೆ ಟೀಮಿಗೆ ಕಳಿಸಿದ್ರು. ಒಂದು 5-6 ಟೀಮಿಗೆ ಕಳಿಸಿದ್ರು, ಅಲ್ಲಿ ಸ್ಲೋ ವರ್ಕ್ ಆಯಿತು. ಆಮೇಲೆ ಪಪ್ಪು ಅನ್ನೋರು ಲಾಸ್ಟಿಗೆ ಕೊನೆಗೆ ಅವರು 3 ವರ್ಷದಿಂದ ಶ್ರಮ ಪಡ್ತಾಯಿದ್ರು. ಅವ್ರಿಗೆ 15 ಅವರಿಂದ ಫುಟೇಜ್ ಕೊಟ್ಟು ಊಕಲ್ ಆಡಿಯೋನ ಲಿಂಕ್ ಕೊಟ್ಟು ಆ ಸಿನಿಮಾ ರೀಕ್ರಿಯೇಟ್ ಮಾಡಿದ್ದಾರೆ. ಈಗ ಈ ಸಿನಿಮಾ ನೋಡಿದ್ರೆ ನೋಡತ್ತೆ ಗೊತ್ತಾಗತ್ತೆ, ಆ ಅಪ್ಪು ಸರ್ದು ಹಳೆ ವಯಸ್ಸು ಏನಿತ್ತು ಅದೇ ಸೇಮ್ ಫೀಲ್ ಬರ್ತಾ ಇದೆ ಪ್ರತಿಯೊಬ್ಬ ಪ್ರೇಕ್ಷಕನಿಗೂ. ಅದು ಖುಷಿ ಕೊಡುತ್ತೆ. ನನಗೆ ಸುಮಾರು ಸಲ ಕಣ್ಣೀರೇ ಬಂದಿದೆ. ಮತ್ತೆ ಅಪ್ಪು ಸರ್ ಒಂದು ಧ್ವನಿಯಲ್ಲಿ ನೋಡ್ತಾ ಇದ್ದೇನಲ್ಲ ಅಂದ್ಬಿಟ್ಟು ಕಣ್ಣೀರೇ ಬಂದೋಯ್ತು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.